ವರ್ಷ ವರ್ಷಕ್ಕೆ ಜನ ಯಾಕಣ ಸ್ವೀಟ್ ತಿಂತಾರೆ? ವರ್ಷ ಪೂರ್ತಿ ಜೀವನ ಸಿಹಿಯಾಗಿರ್ಲಿ ಅಂತ. ನಂಗಂತೂ ಈ ಹೊಸ ವರ್ಷ ಯಾಕಾದ್ರೂ ಬರುತ್ತೋ ಅನ್ಸುತ್ತೆ ಅಣ್ಣ. ಯಾಕೋ ಎಲ್ಲರೂ ಖುಷಿಯಿಂದ ಹಬ್ಬ ಮಾಡ್ತಿದ್ರೆ ನಾವು ಮಾತ್ರ ಸ್ವೀಟ್ ಮಾಡಿ ಮಾಡಿ ಪ್ಯಾಕ್ ಮಾಡೋ ಅಷ್ಟರಲ್ಲಿ ಮೈ ಕೈ ಎಲ್ಲ ನೋವು ಬಂದಿರುತ್ತೆ. ದಡ್ಡ, ಬಸವಣ್ಣವ್ರು ಏನ್ ಹೇಳಿದ್ರಂತ ಗೊತ್ತಾ ನಿಂಗೆ? ಗೊತ್ತು ಬಿಡೋಣ, ಕಾಯಕವೇ ಕೈಲಾಸ ಅಂತ. ಆದ್ರೆ ನಂಗದು ಇಷ್ಟನೇ ಆಗಲ್ಲ ಅಣ್ಣ. ಜೀವನ ಅಂದ್ರೆ ಆರಾಮಾಗಿ ಕಾಲ್ ಮೇಲೆ ಕಾಲು ಹಾಕೊಂಡು ಕೈಗೊಂದಾಳು ಕಾಲ್ಗೊಂದಾಳು ಹಿಡ್ಕೊಂಡು ಮಹಾರಾಜನ್ ತರ ಬದುಕ್ಬೇಕು. ಅವೆಲ್ಲ ಆಸೆ ಅಷ್ಟೇ. ಸರಿ, ಹಂಗೆ ಬದುಕು. ದುಡ್ಡು ಬೇಕಲ್ಲಣ. ಅದಕ್ಕೆ ಹೇಳಿದ್ದು, ಮುಚ್ಕೊಂಡು ಕೆಲಸ ಮಾಡೋಣ. ಕಾರ್ತಿ, ಆ ದೇವರಿಗೆ ಯಾರಿಗೆ ಏನೇನು ಕೊಡ್ಬೇಕು ಅಂತ ಮೊದಲೇ ಗೊತ್ತಿರತ್ಕೊಣ. ನಮಗೇನು ಕೊಟ್ಟಿದ್ದಾನೋ ನಾವು ಅದರಲ್ಲೇ ತೃಪ್ತಿ ಪಡೋದನ್ನ ಕಲಿಬೇಕು. ನಾನು ಹೀಗೆ ಇರಬೇಕು ಅನ್ನೋದು ದೇವ್ರ ಇಚ್ಛೆನಾ? ನಾನು ಕೂಡ ಇಷ್ಟಕ್ಕೆ ತೃಪ್ತಿ ಪಡ್ಕೋಬೇಕಾ? ಮನೆ ಕೆಲಸ ಅಡುಗೆ ಇದೇ ನನ್ನ ಜೀವನನ? ಅಣ್ಣ ಅದಕ್ಕೆ ಬಂದ್ರು. ಬಾರದ ಏನದ್ಕೆ? ಅಣ್ಣನ್ ಬಿಟ್ಟು ಒಂದ್ ನಿಮಿಷನೂ ಇರಕ್ಕಾಗಲ್ಲ ಅನ್ಸುತ್ತೆ ನಿಮ್ಗೆ. ಏಯ್ ತರ್ಲೆ, ಕೆಲಸ ಮಾಡ. ನಾನೇನ್ ಹೆಲ್ಪ್ ಮಾಡ್ಲಿ? ಪರವಾಗಿಲ್ಲ ರಾಧಾ, ನೀನ್ ಕೂತ್ಕೋ. ಏ ಕಾರ್ತಿ, ಚೇರ್ ತಗೋಬಾರೋ. ಬೇಡ ಕಾರ್ತಿ, ನಿಮಗ್ ಸಹಾಯ ಮಾಡ್ಬೇಕು ಅಂತಾನೆ ಅತ್ತೆ ನನ್ನ ಕಳ್ಸಿದ್ದಾರೆ. ಸಹಾಯ ಏನು ಬೇಡ ರಾಧಾ, ನಾವ್ ನೋಡ್ಕೋತೀವಿ, ನೀನ್ ಆರಾಮಾಗಿ ಕೂತ್ಕೋ. ಅಯ್ಯೋ ಅಣ್ಣ, ಅದಕ್ಕೆ ತಾನಾಗ ತಾನೇ ಸಹಾಯ ಮಾಡಕ್ ಬಂದಿದ್ದಾರೆ, ನೀವ್ ಯಾಕೆ ಬೇಡ ಅಂತ ಇದ್ದೀರಾ? ಹೊಸ ವರ್ಷದ ಆರ್ಡರ್ ಬೇರೆ ಜಾಸ್ತಿ ಇದೆ, ಅದಕ್ಕೆ ನೀವ್ ಬನ್ನಿ ಕೆಲಸ ಮಾಡಿ, ನಾನು ಕಾಫಿ ತಗೊಂಬರ್ತೀನಿ. ಬಾರದ ಕೂತ್ಕೋ. ಬಾನು ಭೂಮಿ ಒಂದಾಗೋ ಜಾಗ, ನೋಡೋಕೆ ಎಷ್ಟೊಂದು ಚಂದ. ಬೇರು ಭೂಮಿ ಒಂದಾಗುವಾಗ ಆತ್ಮೀಯಾದಂತ ಬಂಧ. ಅರಿಯದ ಜೋಡಿ ಹೃದಯವು ಕೂಡಿ ಬೆರೆತಿರು ಮೂಡಿ ಸೊಗಸನು ನೋಡಿ. ಬಾಂಧವ್ಯವು ಚಿರ ಬಾಂಧವ್ಯವು, ಬಾಂಧವ್ಯವು ಚಿರ ಬಾಂಧವ್ಯವು. ಸರ್, ಅದು ಒಂದು ನಿಮಿಷ ಬಂದೆ. ಸಮೋಸ ಪಾರ್ಸಲ್ ಕೊಡಿ. ಹೇಗ್ ಅಡ್ಗೆ ಮಾಡ್ಲಿ, ಏನ್ ಮಾಡ್ಲಿ? ಇಂಟರ್ನೆಟ್ ನೋಡ್ಕೊಂಡು ಮಾಡೋಣ ಅಂದ್ರೆ ಫೋನು ಇಲ್ಲ, ರೆಸಿಪಿ ಬುಕ್ ನೋಡ್ಕೊಂಡು ಅಡ್ಗೆ ಮಾಡೋದು ಕಷ್ಟ. ಮೊನ್ನೆ ಹೋಳಿಗೆ ಆದಾಗೆ ಆಗುತ್ತೆ, ಬೇರೆ ಏನ್ ದಾರಿ ಇದೆ ನನಗೆ? ನನ್ನಿಂದ ಏನಾದ್ರೂ ಸಹಾಯ ಆಗ್ಬೇಕಿತ್ತಾ? ಸುನಂದ, ಅಣ್ಣ ಹೋಟ್ಲಗಂತ ರದ್ದಿ ಕೇಳಿದ್ದ, ಅದ್ನಲ್ಲಿ ಇಟ್ಟಿರ್ತೀನಿ, ಅವ್ನು ಹೋಟ್ಲಗ್ ಹೋಗ್ಬೇಕಾದ್ರೆ ತಗೊಂಡೋಗಕ್ಕೆ ಹೇಳು. ಸರಿ. ಹೌದು, ಅದಕ್ಕೆ ಇನ್ನು ಹೋಟ್ಲಿಂದ ಬಂದಿಲ್ವಾ? ಇಲ್ಲ. ಯಾಕೆ? ಏನಿಲ್ಲ, ಇಷ್ಟೊತ್ತು ಅಲ್ಲಿ ಏನ್ ಕೆಲಸ ಇರುತ್ತೆ ಅಂತ. ಅಣ್ಣನ ಜೊತೆ ಆರಾಮಾಗಿ ಮಾತಾಡ್ಕೊಂಡು ಬರ್ತಾರೆ ಬಿಡು, ಅದ್ರಲ್ಲೇನಿದೆ? ಅಲ್ಲ ದಿಶಾಕ್ಕ, ನೀನ್ ಯಾಕವತ್ತು ರಾಧಾ ಅದಕ್ಕೆ ಜ್ವರ ಬಂದಿದ್ರು ಬಂದಿಲ್ಲ ಅಂತ ವಾದ ಮಾಡ್ದೆ? ಪಾಪ, ಅದರಿಂದ ಅವ್ರ ಒಬ್ಬರ ಇಡೀ ಹೋಟ್ಲನ್ನ ಕ್ಲೀನ್ ಮಾಡೋ ಹಾಗಾಯ್ತು. ನಾನೇನು ವಾದ ಮಾಡಿಲ್ಲ, ನನ್ಗವರು ಸುಳ್ಳು ಹೇಳ್ತಿದ್ದಾರೆ ಅಂತಾನೆ ಅನ್ಸ್ತು. ಚಾನ್ಸೇ ಇಲ್ಲ, ರಾಧಾಕ್ಕೆ ಯಾವತ್ತೂ ಸುಳ್ಳು ಹೇಳಲ್ಲ. ಅಂದ್ರೆ ಏನು?
ನಾನು ಸುಳ್ಳು ಹೇಳ್ತಾ ಇದ್ದೀನಂತನಾ? ನಾನಲ್ಲಿ ಹಾಗಂದೆ. ನೀವು ರಾಧಾಕ್ಕೆ ತುಂಬ ತಪ್ಪು ತಿಳ್ಕೊಂಡಿದ್ದೀರ ದಿಶಾಕ್ಕ, ಅವ್ರು ತುಂಬ ಒಳ್ಳೆಯವರು. ನನಗೇನು ಹಾಗೆ ಅನಿಸ್ತಿಲ್ಲ. ನಿನ್ನೆ ಮೊನ್ನೆ ಬಂದಿರೋರ ಬಗ್ಗೆ ನೀನು ಇಷ್ಟೊಂದು ವಿಶ್ವಾಸ ತೋರಿಸೋ ಅಗತ್ಯ ಇಲ್ಲ. ಈ ದಿಶಾಕ್ಕಂಗೆ ಅದೇನಾಯ್ತು? ರಾಧಾಕ್ಕೆ ಸುಳ್ಳು ಹೇಳ್ತಿದ್ದಾರೆ ಅಂತ ಇಷ್ಟು ಬಲವಾಗಿ ಅದು ಹೇಗೆ ಹೇಳ್ತಾರೆ? ಹಲೋ ಅಕ್ಕ, ರಾಧಾನು ಇಲ್ಲೇ ಇದ್ದಾಳೆ, ನಿನ್ ಜೊತೆ ಮಾತಾಡ್ಬೇಕು ಅಂದು ಅದಕ್ಕೆ ಕಾಲ್ ಮಾಡಿದೆ. ಅವನಿಷ ಕೊಟ್ಟೆ ತಗೋ ರಾಧಾ. ಹಲೋ ಅದಕ್ಕೆ, ಹೇಗಿದ್ದೀರಾ? ಆರೋಗ್ಯ ಹೇಗಿದೆ? ಹಾ ರಾಧಾ, ನಥಿಂಗ್ ಟು ವರಿ. ನೀನ್ ಹೇಗಿದ್ಯಾ? ಮೊನ್ನೆ ಕಾಲ್ ಮಾಡಿದ್ದೆ, ನಿನ್ ಮಾತಾಡ್ದಕ್ ಸಿಗ್ಲಿಲ್ಲ. ಹಲೋ ರಾಧಾ, ಕೇಳಿಸ್ತಿಲ್ವಾ? ಹಾಗೆ ಕೇಳಿಸ್ತಿದೆ. ಯಾಕೆ ಡಲ್ಲಾಗಿದ್ಯಾ? ಹೌದು, ಶ್ಯಾಮ್ ಅವ್ರಿಗೆ ನಿಂಗೆ ಅಡುಗೆ ಮಾಡೋದಕ್ಕೆ ಬರಲ್ಲ ಅಂತ ಇನ್ನೂ ಗೊತ್ತಿಲ್ವಾ? ಯಾಕೆ ಇನ್ನೂ ಹೇಳಿಲ್ಲ? ಹನಿಮೂನಕ್ಕೆ ಹೋದಾಗ ಹೇಳ್ಬೋದಿತ್ತಲ್ವಾ? ಇಲ್ಲ, ಅದನ್ನೆಲ್ಲ ಮಾತಾಡೋದಕ್ಕೆ ಅವಕಾಶನೇ ಇಲ್ಲ. ಅವಕಾಶ ಇದ್ರೂ ಉಪಯೋಗ ಇಲ್ಲ. ಏನೇ ಹಾಗಂದ್ರೆ, ಶ್ಯಾಮ್ ಅವರು ಎಲ್ಲ ವಿಚಾರದಲ್ಲೂ ನಿಂಗೆ ಸಪೋರ್ಟ್ ಮಾಡ್ತಿದ್ದಾರೆ, ಇನ್ನು ಓದೋ ವಿಚಾರದಲ್ಲಿ ಸಪೋರ್ಟ್ ಮಾಡಲ್ವಾ? ಅದಕ್ಕೆ ಇಲ್ಲಿ ಹೆಜ್ಜೆ ಹೆಜ್ಜೆಗೂ ನನ್ನ ಪರೀಕ್ಷೆ ನಡೀತಿದೆ. ನನ್ನ ಪ್ರಾಮಾಣಿಕತೆನ, ನನ್ನ ನಡವಳಿಕೆನ, ನಾನು ಎಷ್ಟು ಸತ್ಯವಂತಳು ಅನ್ನೋದನ್ನು ಪ್ರೂವ್ ಮಾಡ್ತಿರ್ಬೇಕಾಗತ್ತೆ. ಹಾಗಿರ್ಬೇಕಾದ್ರೆ ನನ್ನ ಓದಿನ ಬಗ್ಗೆ ಹೇಗೆ ಹೇಳ್ಕೊಳ್ಳಿ? ಅಣ್ಣ ನನ್ನ ಸುತ್ತ ಸುಳ್ಳಿನ ಕೋಟೆ ಕಟ್ಟಿದ್ದಾನೆ, ಅದರಿಂದ ಹೊರಗೆ ಬರೋದಕ್ಕೆ ನನಗೆ ಜಾಗನೇ ಸಿಗ್ತಿಲ್ಲ. ಸಾರಿ, ಅದಕ್ಕೆ ನೀವೇನೋ ಖುಷಿಯಾಗಿ ವಿಶ್ ಮಾಡ್ತಿದ್ರಿ, ನಾನು ಬರೀ ಗೋಳಿನ ಮಾತೇ ಹೇಳ್ಕೊತಿದ್ದೀನಿ. ಆ್ಯಕ್ಚುಲಿ ನಾನು ಇವತ್ತು ನಿಮಗೆ ಯಾಕೆ ಕಾಲ್ ಮಾಡಿದೆ ಅಂದರೆ, ನನಗೆ ನಿಮ್ಗೋಸ್ಕರ ಸ್ಪೆಷಲ್ ಕಾಫಿ ತಂದಿದ್ದೀನಿ, ಆಮೇಲೆ ಕುಡಿತೀನಿ. ಅದು ಸಾರಿ. ಯಾಕೆ ಸಾರಿ? ನೀವೇನ್ ತಪ್ಪು ಮಾಡಿದ್ರಿ? ಏಯ್ ಸುಮ್ಮನಿರ, ಯಾಕೆ ಅದು ಇಷ್ಟೊಂದು ಟೆನ್ಷನ್ ಆಗಿದ್ಯಾ? ಏನಾಯ್ತು? ಅತ್ತಿಗೆ ಹತ್ರ ಮಾತಾಡ್ತಿದ್ದೆ, ಯಾವುದೋ ಮಗು ಬಂದಿದ್ದು ಗೊತ್ತಾಗಲಿಲ್ಲ, ಫೋನ್ ಕೆಳಗೆ ಬಿತ್ತು, ಈಗ ಆನ್ ಆಗ್ತಿಲ್ಲ, ಹಾಳಾಗಿದೆ ಅನ್ಸುತ್ತೆ. ಬೀಳ್ಸ್ಬಿಟ್ರಾ? ಬೀಳ್ಸೇಬಿಟ್ರಾ? ಅಣ್ಣ, ನಾನು ನಿನ್ನೆ ನೋಡಿದ ಫಿಲಮಲ್ಲೂ ಅಷ್ಟೇ, ಇದೇ ಥರ ಹೀರೋಯಿನು ಹೀರೋ ಫೋನ್ನ ಹೊಡೆದಾಕ್ಬಿಟ್ಟು ಹಿಂಗೆ ಅತ್ತಿಗೆ ಥರ ಸಾರಿ ಕೇಳ್ತಾರೆ. ಅವಾಗ ಶುರುವಾಯ್ತು ನೋಡು. ಏನಣ್ಣ ನೀನು, ಪೂರ್ತಿ ಹೇಳಕ್ಕೆ ಬಿಡಲ್ಲ ಅಂತೀಯ? ಅಂದ್ರೆ ನೀನು ಅದಕ್ಕೆ ಜೊತೆ ಮಾತಾಡ್ಲಿಲ್ವಾ? ಮಾತಾಡ್ತಾ ಇದ್ದೆ ಅಷ್ಟರಲ್ಲಿ. ಹೌದಾ, ಕೊಡಿಲಿ. ಹೌದು ರಾಧಾ, ಹಾಳಾಗೋಗಿದೆ. ಸಾರಿ, ನಿಮಗೆ ತೊಂದರೆ ಆಯ್ತು. ತೊಂದರೆ ಏನಕ್ಕೆ? ಹತ್ರದಲ್ಲೇ ಮೊಬೈಲ್ ಅಂಗಡಿ ಇದೆ, ಕೊಟ್ರೆ ಸಂಜೆ ಅಷ್ಟು ರೆಡಿ ಮಾಡ್ಕೊಡ್ತಾನೆ. ಇವತ್ತು ಸಿಗಲ್ಲ, ನಾಳೆ ಸಂಜೆ ಅಥವಾ ನಾಳೆ ಸಿಗ್ಬೋದು. ಅಯ್ಯೋ, ಅಷ್ಟು ಲೇಟ್ ಆಗತ್ತಾ? ಅದರಲ್ಲೇನಿದೆ, ಒಂದಿನ ತಾನೇ, ಅಷ್ಟು ತೀನೇ ಟೆನ್ಷನ್ ಮಾಡ್ಕೊತೀಯಾ? ಆದರೂ ನಿಮಗೆ ಕಸ್ಟಮರ್ಸ್ ಕಾಲ್ಸ್ ಬರ್ತಾ ಇರುತ್ತಲ್ಲ. ಏನೂ ತೊಂದರೆ ಇಲ್ಲ, ಕಸ್ಟಮರ್ಸ್ಗೆ ಮನೆ ನಂಬರ್ ಗೊತ್ತು, ಆರ್ಡ್ರ್ ಬೇಕು ಅಂದರೆ ಮನೆ ನಂಬರ್ಗೆ ಕಾಲ್ ಮಾಡ್ತಾರೆ. ಸರಿ, ನೀವು ಮನೆ ಹೋಗುರಾದ? ಏನಣ್ಣ ನೀನು, ಅತ್ತಿಗೆಗೆ ಅಂತ ಕಾಫಿ ಮಾಡಿಸ್ಕೊಂಬಂದಿದ್ದೀನಿ, ಮನೆಗೆ ಕಳಿಸ್ತಾ ಇದ್ದೀರಾ? ನೀವು ಕುಡೀರಿ ಅತ್ತಿಗೆ. ಬರ್ತಾ ಬರ್ತಾ ಜಾಸ್ತಿ ಆಯ್ತು ಕಣ ನಿಂದು. ತಗೋ. ಅತ್ತಿಗೆ, ಹೇಗಿದೆ ಕಾಫಿ?
ನಾನೇ ಸ್ಪೆಷಲ್ ಆಗಿ ಮಾಡ್ಕೊಂಡು ಬಂದಿರೋದು. ಚೆನ್ನಾಗಿದೆ. ಸರಿ, ನಾನು ಹೊರಡ್ತೀನಿ. ಯಾಕಣ ಅದಕ್ಕೆ ನಿಷ್ಪ್ರಭ ಕಳಿಸ್ಬಿಟ್ಟೆ? ಅದಕ್ಕೆ ಕಣ್ಣು ನೋಡಿದ್ರಾ? ಅವ್ರು ನಿಮ್ಮ ಹತ್ರ ಏನೋ ಹೇಳ್ಬೇಕು ಅನ್ನಂಗಿತ್ತು. ಹೌದೌದು. ಏ ಹೋಗಣ, ನಿನ್ಗೇನು ಅರ್ಥ ಆಗಲ್ಲ. ಹುಡುಗಿರು ಬಾಯಿ ಬಿಟ್ಟು ಮಾತಾಡಲ್ಲ, ಅವ್ರ ಕಣ್ಣು ನೋಡೆ ಎಲ್ಲ ಅರ್ಥ ಮಾಡ್ಕೋಬೇಕು. ಪಕ್ಕದಲ್ಲಿರೋ ಪಾರ್ಕಿಗೆ ಕರ್ಕೊಂಡೋಗಿ ಪಾನಿಪುರಿ ತಿನ್ಸಿ ಆರಾಮಾಗಿ ಸುತ್ತಾಡ್ಕೊಂಡು ಇರ್ಬೋದಿತ್ತು ತಾನೇ. ನೋಡು, ತಲೆ ತಿನ್ಬೇಡ, ಮೊದ್ಲು ಹೋಗಿ ಮೊಬೈಲ್ನ ರಿಪೇರಿ ಕೊಟ್ಬಾ. ಹೋಗಣ, ನಿಂಗೆ ಎಷ್ಟು ಹೇಳಿದ್ರು ವೇಸ್ಟು. ಮದ್ವೆಗ್ ಮುಂಚೆ ಎಷ್ಟೆಲ್ಲ ಆಸೆ ಇಟ್ಕೊಂಡಿದ್ದೆ, ಇವಾಗ ಹೆಂಡತಿ ಪಕ್ಕದಲ್ಲೇ ಇದ್ರು. ಕಾರ್ತಿ, ನೆಟ್ ನೋಡ್ಕೊಂಡು ಅಡುಗೆ ಮಾಡೋಣ ಅಂದ್ಕೊಂಡಿದ್ದೆ, ಈಗ ಅದು ಸಾಧ್ಯ ಇಲ್ಲ. ಈಗ ಉಳಿದಿರೋದು ಅದೊಂದೇ ದಾರಿ. ಅಮ್ಮ ಬರ್ತಿರೋದ್ರಲ್ಲೇ ಯಾವ್ದು ಸುಲಭವಾದ ಅಡುಗೆ ಇದೆ ಅಂತ ನೋಡಿ ಅದರ ರೆಸಿಪೀಸ್ ಬೈ ಹಾರ್ಟ್ ಮಾಡೋದು. ಎಸ್, ಈಗಲೇ ಯಾವ್ಯಾವ ಐಟಮ್ಸ್ ಅಂತ ನೋಡ್ಕೊಂಡು ಬಿಡ್ತೀನಿ. ಇದರಲ್ಲಿ ತುಂಬ ರೆಸಿಪೀಸ್ ಇದೆ, ಎಲ್ಲ ಬಾಯಿಪಾಠ ಮಾಡಿದ್ರೆ ಸಾಕು. ಆದರೆ ನಾಳೆ ಅತ್ತೆ ಯಾವ್ಯಾವ ಐಟಮ್ಸ್ ಮಾಡೋದಕ್ಕೆ ಹೇಳ್ತಾರೆ ಅಂತ ಹೇಗೆ ತಿಳ್ಕೊಳ್ಳೋದು? ಅತ್ತೆನ ಹೋಗಿ ಕೇಳ್ಬಿಡ್ಲ? ಬೇಡ, ಡೌಟ್ ಬಂದರೆ ಕಷ್ಟ. ತೊಗರಿಬೇಳೆ ಚಪ್ಪಟೆ ಆಗಿರುತ್ತೆ, ಕಡಲೆಬೇಳೆ ದಪ್ಪಗಿರುತ್ತೆ, ಹೆಸರುಬೇಳೆ ಚಿಕ್ಕದಾಗಿ ಯೆಲ್ಲೋ ಕಲರ್ ಇರುತ್ತೆ, ತಿನ್ ಬೇಳೆ ಚಿಕ್ಕದಾಗಿ ಬೆಳ್ಳಗಿರುತ್ತೆ. ಫಸ್ಟ್ ರಸಂ ಮಾಡೋದು ಕಲ್ತ್ಕೊಂಬೇಡ. ರಸಂ ಒಗ್ಗರಣೆಗೆ ಮೊದಲು ಎಣ್ಣೆಗಿಟ್ಟು ಸಾಸಿವೆ, ಜೀರಿಗೆ, ಕೆಂಪು ಮೆಣಸಿನಕಾಯಿ ಹಾಕಿ ಸಿಡಿಸಿ ಕರಿಬೇವು ಹಾಕಿ ಹುರಿಬೇಕು. ಮಜ್ಜಿಗೆ ಹುಳಿ ಒಗ್ಗರಣೆಗೆ ಜೀರಿಗೆ ಹಾಕಬಾರ್ದು, ಮೆಂತೆ ಕಾಳು ಹಾಕಬೇಕು. ಪಲ್ಯಕ್ಕೆ ಒಣಮೆಣಸಿನಕಾಯಿ ಬದಲು ಹಸಿ ಮೆಣಸಿನಕಾಯಿ ಹಾಕಬೇಕು. ಅಪ್ಪಾ, ಇದನ್ನೆಲ್ಲ ಹೇಗೆ ನೆನ್ಪಿಟ್ಕೊಳ್ಳೋದು? ಒಗ್ಗರಣೆಯಲ್ಲೇ ಎಷ್ಟೊಂದು ವೆರೈಟಿ ಇದ್ದರೆ ಇನ್ನು ಅಡುಗೆ ಮಾಡೋದು ಎಷ್ಟು ಕಷ್ಟ ಆಗ್ಬೋದು. ಇದನ್ನೆಲ್ಲ ಒಂದೇ ದಿನದಲ್ಲಿ ಕಲ್ತ್ಕೊಳ್ಳೋದಕ್ಕಾಗತ್ತಾ? ರಾಧಾ, ಏ ರಾಧಾ, ಬಂದೆ ಅತ್ತೆ. ಕಾರ್ತಿ, ವಡೆ ಕಟ್ಟ ಪೇಪರ್ಗಳು ತಗೋಬರ. ಪೇಪರ್ಗಳು ಖಾಲಿ. ನಿನ್ನೆ ಚೆಕ್ ಮಾಡಿ ಹೇಳ್ಬೇಕಲ್ವೇನ? ಹೂವಣ, ನಿನ್ನೆ ನಾನೇ ಗಮ್ಮ ಹಾಕಿಟ್ಟಿದ್ದೆ. ನೀನ್ ಮಾಡೋ ದೋಸೆ ವಡೆಗೆ ನಿನ್ನೆ ಎರಡು ಪೇಪರ್ ಖಾಲಿ ಆಗೋಯ್ತು. ಹೋಗ್ಲಿಕ್ ಸಾಕು, ಮನೆಗೆ ಹೋಗಿ ನನ್ನ ರೂಮಲ್ಲಿ ಪೇಪರ್ಗಳಿದಾವೆ, ತಗೋಬಾ. ಸರಿ, ಹಿಂಗೋಗ್ ಹಂಗ್ ಬಂದ್ಬಿಡ್ತೀನಿ. ಅಣ್ಣ, ಅತ್ತಿಗೆ ಏನಾದ್ರೂ ಮೆಸೇಜ್ ಹೇಳ್ಬೇಕು ಅಂದ್ರೆ ನಂಗೆ ಹೇಳಿ, ಹೇಳ್ಬಿಟ್ಟು ಬಂದ್ಬಿಡ್ತೀನಿ. ಹುಚ್ಚ ಬಿಡದೆ ಮದ್ವೆ ಆಗಲ್ಲ, ಮದ್ವೆ ಆಗದೆ ಹುಚ್ಚ ಬಿಡಲ್ಲ ಅನ್ನಂಗಾಯ್ತು ನಿನ್ ಕತೆ. ನೀನ್ ಯಾವಾಗ್ಲೂ ಹಿಂಗೆ ನಾಚ್ಕೋತಾ ಇದ್ರೆ ಅದಕ್ಕೆ ನಿನ್ಗೆ ಒಲಿಯೋದ್ ಕಷ್ಟ. ಅತ್ತೆ ಏನಾದರೂ ಹೊಸ ವರ್ಷದ ಗಿಫ್ಟು ಅಂತ ಚಿನ್ನ ಗಿನ್ನ ಕೊಡ್ತಿದ್ದಾರಾ ಹೇಗೆ? ಅಪ್ಪ, ಒಡವೆ ಅನ್ಕೊಂಡಿದ್ದೆ, ಅಪ್ಪ
ಪರವಾಗಿಲ್ಲ, ಒಳ್ಳೆ ಸೀರೆನೇ ಕೊಡ್ತಿದ್ದಾರೆ. ಆ ಹಸಿರು ಬಣ್ಣದ ಸೀರೆ ಎಷ್ಟು ಗ್ರ್ಯಾಂಡ್ ಆಗಿದೆ. ರಾಧಾ, ನಿನಗೆ ಇದರಲ್ಲಿ ಯಾವ ಸೀರೆ ಇಷ್ಟ ಆಗುತ್ತೋ ಅದನ್ನು ತಗೋ. ಅಯ್ಯೋ, ಇವ್ರೀಗ ಚೆನ್ನಾಗಿರೋ ಸೀರೆಗಳು ತಗೊಂಡ್ಬಿಟ್ರೆ ನನಗೆ ಬರೀ ಆರ್ಡಿನರಿ ಸೀರೆಗಳು ಉಳ್ಕೊಂಡ್ಬಿಡುತ್ತಲ್ಲ. ಅತ್ತೆ, ನೀವು ಯಾವ್ದು ಕೊಟ್ಟರು ನನಗೆ ಇಷ್ಟನೇ, ನೀವೇ ಕೊಟ್ಬಿಡಿ. ರಾಧಕ್ಕ, ನೀವು ಈ ಎರಡು ಸೀರೆಗಳನ್ನ ತಗೊಳ್ಳಿ, ತುಂಬಾ ಚೆನ್ನಾಗಿದೆ. ನಿಮ್ಮ ಮೈ ಬಣ್ಣಕ್ಕೂ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ. ಈ ಸೀರೆ ಅಷ್ಟೊಂದು ಚೆನ್ನಾಗಿದೆ ನವ್ಯ, ಮತ್ತೆ ಸಖತ್ತಾಗಿದೆ. ನನಗೇನು ಆ ಹಸಿರು ಬಣ್ಣದ ಚೆನ್ನಾಗಿದೆ ಅಂತ ಅನ್ನಿಸ್ತಿದ್ಯಪ್ಪ. ಅತ್ತೆ, ಅದ್ ಕಣ್ಣು ಗ್ರಾಚತ್ತೆ, ಚೆನ್ನಾಗಿ ಕಾಣಲ್ಲ ಅಲ್ವಾ ರಾಧಕ್ಕ? ನನ್ಗದೆಲ್ಲ ಗೊತ್ತಾಗಲ್ಲ, ಯಾವ್ದಾದ್ರೂ ಸರಿನೇ. ಸರಿ, ಹಾಗಿದೆ ನವ್ಯ, ಹೇಗೂ ಎರಡು ಸೀರೆನ ನೀನು ತುಂಬ ಇಷ್ಟಪಟ್ಟಿದ್ಯಾ, ನೀನೇ ಇಟ್ಕೋ. ರಾಧಾ, ಇವಳು ಏನೇ ಹೇಳಿ, ಈ ಎರಡು ಸೀರೆ ಬಣ್ಣನೂ ನಿನಗೆ ತುಂಬ ಚೆನ್ನಾಗಿ ಒಪ್ಪುತ್ತೆ, ತಗೋ ನೀನೇ ಇಟ್ಕೋ. ಅದ್ಗೆ ಅದ್ಗೆ ಇಲ್ಲಿದ್ಯಾ? ಅತ್ತೆ, ನಾನು ಹೇಳಿದ್ದು ಈ ಸೀರೆಗಳು ರಾಧಕ್ಕಂಗ್ ಚೆನ್ನಾಗಿ ಕಾಣಿಸುತ್ತೆ ಅಂತ, ನನಗಲ್ಲ. ನೀನೇನು ಕೇಳಿದ್ನ? ನಾನು ಹೆಣ್ಣು ಮಕ್ಕಳಿಗೆ ಮುಖ್ಯವಾಗಿ ಬೇಕಾಗಿರೋದು ಸ್ವಾಭಿಮಾನ, ಅದೊಂಚೂರು ನಿನಗಿಲ್ವಲ್ಲೇ? ಎಷ್ಟು ಭೇದ ಭಾವ ಮಾಡ್ತಾರೆ ಅತ್ತೆ, ನನಗಂತೂ ಯಾವಾಗಲೂ ಬರೀ ಸುಣ್ಣನೇ ಸುರಿತಾರೆ. ಅದೇನು ಒಳಗೊಳಗೆ ಗುಣಕೋತಾ ಇದೆಯಾ, ಜೋರಾಗಿ ಹೇಳು. ಅಯ್ಯೋ, ನಾನು ನಿಮ್ಮನ್ನ ಬೈತಿರ್ಲಿಲ್ಲ ಅತ್ತೆ, ಈ ಸೀರೆಗಳು ಚೆನ್ನಾಗಿದೆ ಅಂತ ಅನ್ಕೋತಿದ್ದೆ. ಸರಿ, ಹೊರಡಿ. ಸಾರಿ, ಪರವಾಗಿಲ್ಲ ರಾಧಕ, ನಾನೇ ಎತ್ ಕೊಡ್ತೀನಿ. ಇದೇನಿದೆ ಬುಕ್? ರಾಧಾ, ಬಾಯಿಲಿ. ಹಾತೆ, ಬಂದೆ. ಇನ್ನೊಂದು ಸೀರೆ ಇದೆ ಇರು, ನಿನಗೆ ಅದು ತುಂಬ ಚೆನ್ನಾಗಿ ಒಪ್ಪುತ್ತೆ, ಕೊಡ್ತೀನಿ. ಬೇಡ ಅತ್ತೆ, ಇವೆರಡೇ ಚೆನ್ನಾಗಿದೆ, ಇಷ್ಟೇ ಸಾಕು. ಸರಿ ಆಯ್ತು, ಒಳ್ಳೆ ಹುಡುಗಿ, ದುರಾಸೆ ಅನ್ನೋದೇ ಇಲ್ಲ ಹುಡುಗಿ. ರದ್ದಿಗಿಟ್ಮೇಲೆ ರದ್ದಿಗೆ ಬಿಡು. ಹಲೋ. ಹಾಂ ಸರ್, ಹಾಂ ರೆಡಿ ಇದೆ, ಹತ್ತು ನಿಮಿಷ ಕಳಿಸ್ಕೊಡ್ತೀನಿ. ಮೂರಾಗಿ ಪ್ಯಾಕ್ ಮಾಡಲೇವಾ? ಸರಿ ಸರಿ, ಆಯ್ತು, ಓಕೆ ಓಕೆ, ಹತ್ತು ನಿಮಿಷ ನಾನು ಕಳಿಸ್ಕೊಡ್ತೀನಿ. ಕಾರ್ತಿ, ಬೇಗ ಪೇಪರ್ ಕೊಡೋ. ನನಗೆ ದಮ್ಮ ಹಾಕಿಲ್ಲ. ಪರವಾಗಿಲ್ಲ, ಅರ್ಥ ಕೊಡ. ಇಲ್ಲೇ ಇಟ್ಟಿದ್ನಲ್ಲ, ಎಲ್ಲಿ ಹೋಯ್ತು?
ಪ್ರೀತಿಯ ರಾಧಾಗೆ. ರಾಧನ್ ಬುಕ್ಕ ಇದು. ಬೇಳೆ ಸಾರು, ಇದೇನಿದು? ಅಡುಗೆ ಮಾಡೋದು ಇಷ್ಟೆಲ್ಲ ಇಲ್ಲಿದೆಯಲ್ಲ.